ಸ್ವಾಮಿ ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇಂದು ನಾವು ಘಟಕ ಮೂರು ಎರಡು ಚರಾಕ್ಷರಗಳಿರುವ ರೇಖಾತ್ಮಕ ಸಮೀಕರಣಗಳ ಜೋಡಿಗಳು ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರುವ ಪ್ರಶ್ನೆ ಸಂಖ್ಯೆ ಒಂದು ಮತ್ತು ಎರಡರ ಸಮಸ್ಯೆಗಳನ್ನು ಬಿಡಿಸೋಣ ವಿದ್ಯಾರ್ಥಿಗಳೇ ಮೊದಲಿಗೆ ಅಭ್ಯಾಸ ಮೂರು ಪಾಯಿಂಟ್ ಎರಡರಲ್ಲಿ ಬರುವ ಮುಖ್ಯ ಪ್ರಶ್ನೆ ಒಂದರಲ್ಲಿ ಏನು ಕೇಳಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳಿ ಕೆಳಗೆ ನೀಡಿರುವ ಸಮಸ್ಯೆಗಳಿಗೆ ರೇಖಾತ್ಮಕ ಸಮೀಕರಣಗಳ ಜೋಡಿಗಳನ್ನು ರಚಿಸಿರಿ ಮತ್ತು ನಕ್ಷಾಕ್ರಮದಿಂದ ಅವುಗಳಿಗೆ ಪರಿಹಾರಗಳನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಮೊದಲಿಗೆ ಪ್ರಶ್ನೆ ಒಂದರಲ್ಲಿ ಏನು ಕೇಳಿದ್ದಾನೆ ನೋಡಿ ಹತ್ತನೇ ತರಗತಿಯ ಹತ್ತು ವಿದ್ಯಾರ್ಥಿಗಳು ಗಣಿತ ರಸಪ್ರಶ್ನೆಯಲ್ಲಿ ಭಾಗವಹಿಸಿದರು ಹುಡುಗರ ಸಂಖ್ಯೆಗಿಂತ ಹುಡುಗಿಯರ ಸಂಖ್ಯೆಯು ನಾಲ್ಕು ಹೆಚ್ಚಾಗಿದ್ದರೆ ರಸಪ್ರಶ್ನೆಯಲ್ಲಿ ಭಾಗವಹಿಸಿದ ಹುಡುಗರು ಮತ್ತು ಹುಡುಗಿಯರ ಸಂಖ್ಯೆಗಳನ್ನು ಕಂಡುಹಿಡಿಯಿರಿ ವಿದ್ಯಾರ್ಥಿಗಳೇ ಪರಿಹಾರ ಇಲ್ಲಿ ಹುಡುಗಿಯರ ಸಂಖ್ಯೆ ಎಕ್ಸ್ ಆಗಿರಲಿ ಹುಡುಗರ ಸಂಖ್ಯೆ ವಾಯ್ ಆಗಿರಲಿ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳು ಈಕ್ವಲ್ ಟು ಹತ್ತು ವಿದ್ಯಾರ್ಥಿಗಳೇ ಇಲ್ಲಿ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತು ಇಲ್ಲಿ ಎಕ್ಸ್ ಎಂಬುದು ಹುಡುಗಿಯರ ಸಂಖ್ಯೆ ವಾಯ್ ಎಂಬುದು ಹುಡುಗರ ಸಂಖ್ಯೆ ಭಾಗವಹಿಸಿದ ಒಟ್ಟು ವಿದ್ಯಾರ್ಥಿಗಳಂದರೆ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತು ಆಗಿದೆ ಇದನ್ನು ಸಮೀಕರಣ ಒಂದು ಎಂದು ಕರೆಯೋಣ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಿದೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಿದೆ ಅಂದರೆ ಎಕ್ಸ್ ಈಕ್ವಲ್ ಟು ವಾಯ್ ಪ್ಲಸ್ ಫೋರ್ ಇಲ್ಲಿ ಎಕ್ಸ್ ಎಂಬುದು ಹುಡುಗಿಯರ ಸಂಖ್ಯೆ ಆಗಿದೆ ವಾಯ್ ಎಂಬುದು ಹುಡುಗರ ಸಂಖ್ಯೆ ಆಗಿದೆ ಹುಡುಗಿಯರ ಸಂಖ್ಯೆ ಹುಡುಗರ ಸಂಖ್ಯೆಗಿಂತ ನಾಲ್ಕು ಹೆಚ್ಚಾಗಿದೆ ಎಕ್ಸ್ ಈಕ್ವಲ್ ಟು ವೈ ಪ್ಲಸ್ ಫೋರ್ ಇದನ್ನು ಈಗ ಆದರ್ಶ ರೂಪದಲ್ಲಿ ಬರೆಯೋಣ ಎಕ್ಸ್ ಮೈನಸ್ ವಾಯ್ ಈಕ್ವಲ್ ಟು ನಾಲ್ಕು ಇದನ್ನು ಸಮೀಕರಣ ಎರಡು ಎಂದು ಕರೆಯೋಣ ಈಗ ಈ ಎರಡು ಸಮೀಕರಣಗಳಿಗೆ ನಕ್ಷೆಯನ್ನು ಬರೆಯೋಣ ಮೊದಲನೇ ಸಮೀಕರಣ ಎಕ್ಸ್ ಪ್ಲಸ್ ವಾಯ್ ಈಕ್ವಲ್ ಟು ಹತ್ತು ವಾಯ್ ಈಕ್ವಲ್ ಟು ಹತ್ತು ಮೈನಸ್ ಎಕ್ಸ್ ವಿದ್ಯಾರ್ಥಿಗಳು ಇಲ್ಲಿ ಎಕ್ಸ್ ಅನ್ನು ಬಲಕ್ಕೆ ತಂದಾಗ ಅದು ಮೈನಸ್ ಎಕ್ಸ್ ಆಗುತ್ತದೆ ಈಗ ಇಲ್ಲಿ ಎಕ್ಸ್ ಮತ್ತು ನ ಬೆಲೆಗಳನ್ನು ಕಂಡುಹಿಡಿಯೋಣ ಮೊದಲಿಗೆ ಎಕ್ಸ್ ಬೆಲೆ ಎರಡು ತೆಗೆದುಕೊಳ್ಳೋಣ ಆಗ ವಾಯ್ ಬೆಲೆ ಎಂಟು ಆಗುತ್ತೆ ಹೇಗೆ ಎಂಬುದನ್ನು ತಿಳಿದುಕೊಳ್ಳಿ ಎಕ್ಸ್ ಜಾಗದಲ್ಲಿ ಎರಡು ಬರೆದಾಗ ಹತ್ತು ಮೈನಸ್ ಎರಡು ಈಕ್ವಲ್ ಟು ಎಂಟು ಆಗುತ್ತದೆ ಅದೇ ರೀತಿ ಈಗ ಎಕ್ಸ್ ಬೆಲೆ ಮೂರನ್ನು ತೆಗೆದುಕೊಳ್ಳೋಣ ಆಗ ವಾಯ್ ಬೆಲೆ ಏಳು ಬರುತ್ತದೆ ಹತ್ತು ಮೈನಸ್ ಮೂರು ಅಂದರೆ ಎಕ್ಸ್ ಇಕ್ವಲ್ ಟು ಮೂರು ಹತ್ತು ಮೈನಸ್ ಮೂರು ಇಕ್ವಲ್ ಟು ಏಳು ಆಗುತ್ತದೆ ಈಗ ಹ ಎಕ್ಸ್ ಬೆಲೆ ಐದನ್ನು ತೆಗೆದುಕೊಳ್ಳೋಣ ಎಕ್ಸ್ ಜಾಗದಲ್ಲಿ ಐದು ಹಾಕಿದಾಗ ಹತ್ತು ಮೈನಸ್ ಐದು ಇಕ್ವಲ್ ಟು ಐದು ಬರುತ್ತದೆ ಈಗ ಸಮೀಕರಣ ಎರಡು ಎಕ್ಸ್ ಮೈನಸ್ ವಾಯ್ ಇಕ್ವಲ್ ಟು ನಾಲ್ಕು ಈಗ ನಾಲ್ಕನ್ನು ಎಡಕ್ಕೆ ವಾಯನ್ನು ಬಲಕ್ಕೆ ತರೋಣ ಆಗ ಬಲಭಾಗದಲ್ಲಿರ್ತಕ್ಕಂಥ ಪ್ಲಸ್ ನಾಲ್ಕು ಎಡಕ್ಕೆ ತಂದಾಗ ಅದು ಮೈನಸ್ ನಾಲ್ಕು ಆಗುತ್ತೆ ಎಡಭಾಗದಲ್ಲಿರ್ತಕ್ಕಂಥ ಮೈನಸ್ ವಾಯ್ ಅದು ಬಲಕ್ಕೆ ತಂದಾಗ ಪ್ಲಸ್ ವಾಯ್ ಆಗುತ್ತೆ ಈಗ ವಾಯ್ ಈಕ್ವಲ್ ಟು ಎಕ್ಸ್ ಮೈನಸ್ ಫೋರ್ ಈಗ ಇಲ್ಲಿ ಎಕ್ಸ್ ಮತ್ತು ವಾಯಿನ ಬೆಲೆಗಳನ್ನು ಕಣ್ಣಿಡಿಯೋಣ ಮೊದಲಿಗೆ ಎಕ್ಸ್ ಬೆಲೆ ಎರಡು ತೆಗೆದುಕೊಳ್ಳೋಣ ಆಗ ವಾಯ್ ಬೆಲೆ ಮೈನಸ್ ಎರಡು ಬರುತ್ತದೆ ಹೇಗೆ ಅನ್ನೋದನ್ನು ತಿಳಿದುಕೊಳ್ಳಿ ಎಕ್ಸ್ ಜಾಗದಲ್ಲಿ ಎರಡು ಬರೆದಾಗ ಎರಡು ಮೈನಸ್ ನಾಲ್ಕು ಈಕ್ವಲ್ ಟು ಮೈನಸ್ ಎರಡು ಬರುತ್ತದೆ ಈಗ ಎಕ್ಸ್ ನ ಬೆಲೆ ಮೂರು ತೆಗೆದು ಮೈನಸ್ ನಾಲ್ಕು ಮಾಡಿದಾಗ ಮೈನಸ್ ಒಂದು ಬರುತ್ತದೆ ಈಗ ಎಕ್ಸ್ ಬೆಲೆ ಆರು ತೆಗೆದುಕೊಳ್ಳೋಣ ಆಗ ವಾಯ್ ಬೆಲೆ ಎರಡು ಬರುತ್ತದೆ ಆರಲ್ಲಿ ನಾಲ್ಕು ಕಳೆದಾಗ ಎರಡು ಬರುತ್ತದೆ ವಿದ್ಯಾರ್ಥಿಗಳೇ ಈಗ ಈ ಎರಡೂ ಸಮೀಕರಣಗಳಿಗೆ ನಕ್ಷೆಯನ್ನು ರಚಿಸೋಣ ಮೊದಲಿಗೆ ಎಕ್ಸ್ ಎಕ್ಸಿಸ್ ಮತ್ತು ವಾಯ್ ಎಕ್ಸಿಸ್ಗಳನ್ನು ಎಳೆಯೋಣ ಇಲ್ಲಿ ಸ್ಕೇಲ್ ತೆಗೆದುಕೊಳ್ಳೋಣ ಸ್ಕೇಲ್ ಎಕ್ಸ್ ಎಕ್ಸಿಸ್ ಒನ್ ಸೆಂಟಿಮೀಟರ್ ಸೆಂಟಿಮೀಟರ್ವಲ್ ಟು ಒನ್ ಯುನಿಟ್ ಮತ್ತು ವಾಯ್ ಎಕ್ಸಿಸ್ ಒನ್ ಸೆಂಟಿಮೀಟರ್ ಕೊಲ್ ಟು ಒನ್ ಯೂನಿಟನ್ನು ತೆಗೆದುಕೊಳ್ಳೋಣ ಆಗ ಈ ರೀತಿಯಾಗಿ ಬರುತ್ತದೆ ವಿದ್ಯಾರ್ಥಿಗಳಿಗೆ ಮೊದಲನೇ ಸಮೀಕರಣದ ನಿರ್ದೇಶಾಂಕಗಳನ್ನು ಗುರುತಿಸೋಣ ಎಕ್ಸ್ ಈಕ್ವಲ್ ಟು ಎರಡು ಆದಾಗ ವಾಯ್ ಈಕ್ವಲ್ ಟು ಎಂಟಿದೆ ಎಕ್ಸ್ ಈಕ್ವಲ್ ಟು ಎರಡು ಆದಾಗ ವಾಯ್ ಈಕ್ವಲ್ ಟು ಎಂಟು ಅದೇ ರೀತಿ ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾಯ್ ಈಕ್ವಲ್ ಟು ಏಳು ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾಯ್ ಈಕ್ವಲ್ ಟು ಏಳು ಈಗ ಎಕ್ಸ್ ಈಕ್ವಲ್ ಟು ಐದು ಆದಾಗ ವಾಯ್ ಈಕ್ವಲ್ ಟು ಐದಿದೆ ಎಕ್ಸ್ ಈಕ್ವಲ್ ಟು ಐದು ಆದಾಗ ವಾ ಈಕ್ವಲ್ ಟು ಐದು ವಿದ್ಯಾರ್ಥಿಗಳು ಈ ಮೂರು ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯೋಣ ಈಗ ಎರಡನೇ ಸಮೀಕರಣದ ನಿರ್ದೇಶನಗಳನ್ನು ಗುರುತಿಸೋಣ ಎಕ್ಸ್ ಈಕ್ವಲ್ ಟು ಎರಡು ಆದಾಗ ವಾ ಈಕ್ವಲ್ ಟು ಮೈನಸ್ ಎರಡು ಎಕ್ಸ್ ಈಕ್ವಲ್ ಟು ಎರಡು ಆದಾಗ ವಾ ಈಕ್ವಲ್ ಟು ಮೈನಸ್ ಎರಡು ಅದೇ ರೀತಿ ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾ ಈಕ್ವಲ್ ಟು ಮೈನಸ್ ಒಂದು ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾ ಈಕ್ವಲ್ ಟು ಮೈನಸ್ ಒಂದು ಎಕ್ಸ್ ಈಕ್ವಲ್ ಟು ಆರು ಆದಾಗ ವಾಯ್ ಈಕ್ವಲ್ ಟು ಎರಡು ಎಕ್ಸ್ ಈಕ್ವಲ್ ಟು ಆರದಾಗ ವಾಯ್ ಈಕ್ವಲ್ ಟು ಎರಡು ಈಗ ಈ ಮೂರು ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯೋಣ ವಿದ್ಯಾರ್ಥಿಗಳೇ ಈ ಎರಡೂ ಸರಳ ರೇಖೆಗಳು ಛೇದಿಸಿದ ಬಿಂದುವನ್ನು ಗುರುತಿಸೋಣ ಏಳು ಕಮ್ಮ ಮೂರರ ಬಿಂದುಗಳಲ್ಲಿ ಛೇದಿಸಿದೆ ಅಂದರೆ ಎಕ್ಸ್ ಈಕ್ವಲ್ ಟು ಏಳು ವಾಯ್ ಈಕ್ವಲ್ ಟು ಮೂರು ಇಲ್ಲಿ ಹುಡುಗಿಯರ ಸಂಖ್ಯೆ ಎಕ್ಸ್ ಈಕ್ವಲ್ ಟು ಏಳು ಆಗಿದೆ ಹುಡುಗರ ಸಂಖ್ಯೆ ವಾಯ್ ಈಕ್ವಲ್ ಟು ಮೂರು ಆಗಿದೆ ವಿದ್ಯಾರ್ಥಿಗಳೇ ಈಗ ಪ್ರಶ್ನೆ ಸಂಖ್ಯೆ ಎರಡಕ್ಕೆ ಹೋಗೋಣ ಪ್ರಶ್ನೆ ಸಂಖ್ಯೆ ಎರಡರಲ್ಲಿ ಏನು ಕೊಟ್ಟಿದ್ದಾನೆ ಅನ್ನೋದನ್ನು ತಿಳಿದುಕೊಳ್ಳಿ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ರೂಪಾಯಿ ಐವತ್ತು ಹಾಗೆ ಏಳು ಪೆನ್ಸಿಲ್ ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ರೂಪಾಯಿ ನಲವತ್ತಾರು ಪ್ರತಿಯೊಂದು ಪೆನ್ಸಿಲ್ ಮತ್ತು ಪೆನ್ನಿನ ಬೆಲೆಗಳನ್ನು ಕಂಡುಹಿಡಿಯಿರಿ ಪರಿಹಾರ ಇಲ್ಲಿ ಒಂದು ಪೆನ್ಸಿಲ್ನ ಬೆಲೆ ರೂಪಾಯಿ ಎಕ್ಸ್ ಆಗಿರಲಿ ಅದೇ ರೀತಿ ಒಂದು ಪೆನ್ನಿನ ಬೆಲೆ ರೂಪಾಯಿ ವಾಯ್ ಆಗಿರಲಿ ಪ್ರಶ್ನೆಯ ಪ್ರಕಾರ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ರೂಪಾಯಿ ಐವತ್ತು ಒಂದು ಪೆನ್ಸಿಲ್ನ ಬೆಲೆ ಎಕ್ಸ್ ಆದರೆ ಐದು ಪೆನ್ಸಿಲ್ನ ಬೆಲೆ ಐದು ಎಕ್ಸ್ ಆಗುತ್ತದೆ ಪ್ಲಸ್ ಒಂದು ಪೆನ್ನಿನ ಬೆಲೆ ವಾಯ್ ಆದರೆ ಏಳು ಪೆನ್ನುಗಳ ಬೆಲೆ ಏಳು ವಾಯ್ ಆಗುತ್ತದೆ ಐದು ಪೆನ್ಸಿಲ್ ಮತ್ತು ಏಳು ಪೆನ್ನುಗಳ ಒಟ್ಟು ಬೆಲೆ ರೂಪಾಯಿ ಐವತ್ತು ಇದನ್ನು ಸಮೀಕರಣ ಒಂದು ಎಂದು ಕರೆಯೋಣ ಅದೇ ರೀತಿ ಈಗ ಏಳು ಪೆನ್ಸಿಲ್ ಮತ್ತು ಐದು ಪೆನ್ನುಗಳ ಒಟ್ಟು ಬೆಲೆ ರೂಪಾಯಿ ನಲವತ್ತಾರು ಆಗಿದೆ ಒಂದು ಪೆನ್ಸಿಲ್ ನ ಬೆಲೆ ಎಕ್ಸ್ ಆದರೆ ಏಳು ಪೆನ್ಸಿಲ್ ನ ಬೆಲೆ ಏಳು ಎಕ್ಸ್ ಆಗುತ್ತದೆ ಪ್ಲಸ್ ಒಂದು ಪೆನ್ನಿನ ಬೆಲೆ ವಾಯ್ ಆದರೆ ಐದು ಪೆನ್ನುಗಳ ಬೆಲೆ ಐದು ವಾಯ್ ಆಗುತ್ತದೆ ಈಕ್ವಲ್ ಟು ನಲವತ್ತಾರು ಇದನ್ನು ಸಮೀಕರಣ ಎರಡು ಎಂದು ಕರೆಯೋಣ ವಿದ್ಯಾರ್ಥಿಗಳೇ ಈ ಎರಡೂ ಸಮೀಕರಣಗಳಿಗೆ ನಕ್ಷೆಯನ್ನು ರಚಿಸೋಣ ಅದಕ್ಕಾಗಿ ಈಗ ಮೊದಲಿಗೆ ಸಮೀಕರಣ ಒಂದನ್ನು ತೆಗೆದುಕೊಳ್ಳೋಣ ಐದು ಎಕ್ಸ್ ಪ್ಲಸ್ ಏಳು ವಾಯ್ ಈಕ್ವಲ್ ಟು ಐವತ್ತು ಇದನ್ನು ಸುಲಭ ರೂಪಕ್ಕೆ ತರೋಣ ಏಳು ವಾಯ್ ಇಕ್ವಲ್ ಟು ಐವತ್ತು ಮೈನಸ್ ಐದು ಎಕ್ಸ್ ವಾಯ್ ಈಕ್ವಲ್ ಟು ಐವತ್ತು ಮೈನಸ್ ಐದು ಎಕ್ಸ್ ಬೈ ಏಳು ಏಳು ಇಲ್ಲಿ ಗುಣಿಸದೆ ಬಲಕ್ಕೆ ತಂದಾಗ ಅದು ಭಾಗಿಸಿದೆ ಈಗ ಎಕ್ಸ್ ಮತ್ತು ವಾಯಿನ ನ ಬೆಲೆಗಳನ್ನು ಕಣ್ಣಿಡಿಯೋಣ ಮೊದಲಿಗೆ ಎಕ್ಸ್ ನ ಬೆಲೆ ಮೂರನ್ನು ತೆಗೆದುಕೊಳ್ಳೋಣ ಆಗ ಎಕ್ಸ್ ಜಾಗದಲ್ಲಿ ಮೂರು ಬರೆದಾಗ ಐದು ಗುಣಿಸು ಮೂರು ಮಾಡಿದಾಗ ಹದಿನೈದು ಬರುತ್ತದೆ ಐದು ಇಂಟು ಮೂರು ಹದಿನೈದು ಐವತ್ತರಲ್ಲಿ ಹದಿನೈದು ಕಳೆದಾಗ ಮೂವತ್ತೈದು ಬರುತ್ತದೆ ಮೂವತ್ತೈದನ್ನು ಏಳರಿಂದ ಭಾಗಿಸಿದಾಗ ಐದು ಬರುತ್ತದೆ ಈಗ ಎಕ್ಸ್ನ ಬೆಲೆ ಮೈನಸ್ ನಾಲ್ಕನ್ನು ತೆಗೆದುಕೊಳ್ಳೋಣ ಈಗ ಎಕ್ಸ್ ಜಾಗದಲ್ಲಿ ಮೈನಸ್ ನಾಲ್ಕು ಬರೆದಾಗ ಮೈನಸ್ ಗುಣಿಸು ಮೈನಸ್ ಮಾಡಿದಾಗ ಪ್ಲಸ್ ಆಗುತ್ತದೆ ಐದು ಇಂಟು ನಾಲ್ಕು ಮಾಡಿದಾಗ ಇಪ್ಪತ್ತಾಗುತ್ತೆ ಐವತ್ತನ್ನು ಐವತ್ತು ಮತ್ತು ಇಪ್ಪತ್ತು ಕೂಡಿದಾಗ ಎಪ್ಪತ್ತಾಗುತ್ತೆ ಎಪ್ಪತ್ತನ್ನು ಏಳರಿಂದ ಭಾಗಿಸಿದಾಗ ಹತ್ತು ಬರುತ್ತದೆ ಈಗ ಸಮೀಕರಣ ಎರಡನ್ನು ತೆಗೆದುಕೊಳ್ಳೋಣ ಸಮೀಕರಣ ಎರಡು ಏಳು ಎಕ್ಸ್ ಪ್ಲಸ್ ಐದು ವಾಯಿಕೊಂಡು ನಲವತ್ತಾರು ಆಗಿದೆ ಐದು ವಾಯ್ ಈಕ್ವಲ್ ಟು ನಲ್ವತ್ತಾರು ಮೈನಸ್ ಏಳು ಎಕ್ಸ್ ಈಗ ವಾಯ್ ಈಕ್ವಲ್ ಟು ನಲ್ವತ್ತಾರು ಮೈನಸ್ ಏಳು ಎಕ್ಸ್ ಭಾಗಿಸು ಐದು ಇಲ್ಲಿ ಎಕ್ಸ್ ಮತ್ತು ವಾಯ್ ಬೆಲೆಗಳನ್ನ ಕಣ್ಣಿಡಿಯೋಣ ಮೊದಲಿಗೆ ಈಗ ಎಕ್ಸ್ ಬೆಲೆ ಮೂರನ್ನು ತೆಗೆದುಕೋಣ ಏಳು ಗುಣಿಸು ಮೂರು ಮಾಡಿದಾಗ ಇಪ್ಪತ್ತೊಂದು ಬರುತ್ತದೆ ನಲ್ವತ್ತಾರಲ್ಲಿ ಇಪ್ಪತ್ತೊಂದು ಕಳೆದಾಗ ಇಪ್ಪತ್ತೈದು ಬರುತ್ತದೆ ಇಪ್ಪತ್ತೈದನ್ನು ಐದರಿಂದ ಭಾಗಿಸೋಣ ಆಗ ಐದು ಬರುತ್ತದೆ ಈಗ ಎಕ್ಸ್ ಬೆಲೆ ಎಂಟು ತೆಗೆದುಕೊಳ್ಳೋಣ ಎಕ್ಸ್ ಜಾಗದಲ್ಲಿ ಎಂಟು ಹಾಕಿದಾಗ ಏಳು ಗುಣಿಸು ಎಂಟು ಮಾಡಿದಾಗ ಐವತ್ತಾರು ಬರ್ತದೆ ನಲವತ್ತಾರರಲ್ಲಿ ಐವತ್ತಾರನ್ನು ಕಳೆದಾಗ ಮೈನಸ್ ಹತ್ತು ಬರುತ್ತದೆ ಮೈನಸ್ ಹತ್ತನ್ನು ಐದರಿಂದ ಭಾಗಿಸೋಣ ಆಗ ಮೈನಸ್ ಎರಡು ಬರುತ್ತದೆ ವಿದ್ಯಾರ್ಥಿಗಳೇ ಈ ಎರಡು ಸಮೀಕರಣಗಳಿಗೆ ಈಗ ನಕ್ಷೆಯನ್ನು ರಚಿಸೋಣ ಮೊದಲನೆಯ ಸಮೀಕರಣದ ನಿರ್ದೇಶಾಂಕಗಳು ಎಕ್ಸ್ ಮೂರು ವಾಯ್ ಐದು ಎಕ್ಸ್ ಮೈನಸ್ ನಾಲ್ಕು ವಾಯ್ ಮೈನ ಪ್ಲಸ್ ಹತ್ತು ಆಗಿದೆ ಅದೇ ರೀತಿ ಈಗ ಎರಡನೇ ಒಂದು ಸಮೀಕರಣದ ನಿರ್ದೇಶಾಂಕಗಳು ಎಕ್ಸ್ ಮೂರು ವಾಯ್ ಐದು ಎಕ್ಸ್ ಎಂಟು ವಾಯ್ ಮೈನಸ್ ಎರಡು ಇದೆ ವಿದ್ಯಾರ್ಥಿ ನೀವು ಇಲ್ಲಿ ಗಮನಿಸಬಹುದು ಮೊದಲಿಗೆ ಎಕ್ಸ್ ಅಕ್ಷ ಮತ್ತು ವಾಯ್ ಅಕ್ಷಗಳನ್ನು ಎಳೆಯೋಣ ಈಗ ಇಲ್ಲಿ ಸ್ಕೇಲನ್ನು ತೆಗೆದುಕೋಣ ಎಕ್ಸ್ ಎಕ್ಸಿಸ್ ಒನ್ ಸೆಂಟಿಮೀಟರ್ ಕೊಲ್ ಟು ಒನ್ ಯೂನಿಟ್ ಅದೇ ರೀತಿ ವಾಯ್ ಅಕ್ಸಿಸ್ ಒನ್ ಸೆಂಟಿಮೀಟ್ರ್ ಕೊಲ್ ಟು ಒನ್ ಯೂನಿಟ್ ವಿದ್ಯಾರ್ಥಿಗಳೇ ಈಗ ನಿರ್ದೇಶಾಂಕಗಳನ್ನು ಗುರುತಿಸೋಣ ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವ ಇಕ್ವಲ್ ಟು ಐದಾಗಿದೆ ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾ ಈಕ್ವಲ್ ಟು ಐದು ಅದೇ ರೀತಿ ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆದಾಗ ವಾ ಈಕ್ವಲ್ ಟು ಹತ್ತು ಎಕ್ಸ್ ಈಕ್ವಲ್ ಟು ಮೈನಸ್ ನಾಲ್ಕು ಆದಾಗ ವಾ ಈಕ್ವಲ್ ಟು ಹತ್ತು ಬರುತ್ತದೆ ವಿದ್ಯಾರ್ಥಿಗಳ ಈ ಎರಡೂ ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯೋಣ ಅದೇ ರೀತಿಯಾಗಿ ಈಗ ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾ ಈಕ್ವಲ್ ಟು ಐದು ಎಕ್ಸ್ ಈಕ್ವಲ್ ಟು ಮೂರು ಆದಾಗ ವಾ ಈಕ್ವಲ್ ಟು ಐದು ಅದೇ ರೀತಿ ಎಕ್ಸ್ ಈಕ್ವಲ್ ಟು ಎಂಟು ಆದಾಗ ವಾಯ್ ಈಕ್ವಲ್ ಟು ಮೈನಸ್ ಎರಡು ವಿದ್ಯಾರ್ಥಿಗಳು ಈ ಎರಡು ಬಿಂದುಗಳ ಮೂಲಕ ಒಂದು ಸರಳ ರೇಖೆಯನ್ನು ಎಳೆಯೋಣ ಈ ಎರಡು ಬಿಂದುಗಳು ಮೂರು ಕಾಮ ಐದರ ಬಿಂದುಗಳಲ್ಲಿ ಸೇರಿಸಿವೆ ಆದ್ದರಿಂದ ಎಕ್ಸ್ ಬೆಲೆ ಮೂರು ವಾಯ್ ಬೆಲೆ ಐದು ಆಗಿದೆ ಪ್ರತಿಯೊಂದು ಪೆನ್ಸಿಲ್ನ ಬೆಲೆ ಎಕ್ಸ್ ಆಗಿದ್ದು ಅದು ರೂಪಾಯಿ ಮೂರು ಆಗಿದೆ ಅದೇ ರೀತಿ ಪ್ರತಿಯೊಂದು ಪೆನ್ನಿನ ಬೆಲೆ ರೂಪಾಯಿ ವಾಯ್ ಆಗಿದ್ದು ಅದು ರೂಪಾಯಿ ಐದು ಆಗಿದೆ ಇಲ್ಲಿ ಪ್ರತಿಯೊಂದು ಪೆನ್ಸಿಲ್ನ ಬೆಲೆ ಮೂರು ರೂಪಾಯಿಗಳು ಮತ್ತು ಪ್ರತಿಯೊಂದು ಪೆನ್ನಿನ ಬೆಲೆ ಐದು ರೂಪಾಯಿ ಆಗಿದೆ